ಈ ಕುಮಾರಸ್ವಾಮಿ ಮಾಡೋದೆಲ್ಲ ಬರೀ ದ್ವೇಷ ಅಸೂಯೆ ರಾಜಕಾರಣ, ಬರೀ ದ್ವೇಷ ಅಸೂಯೆ. ನಮ್ಮ ಹುಡುಗನಿಗೆ ಸುಮ್ಮನೆ ನೆನ್ನೆ ಇದರಲ್ಲಿ ಮಾತಾಡು, ನಮ್ಮ ಹುಡುಗ ಯಕ್ಷ ಮೇಲೆ ಅಲ್ವಾ, ಅವನು ಆಶ್ರಯ ಕಮಿಟಿ ಚೇರ್ಮನ್ ಅಲ್ವಾ, ಕೆ ಡಿ ಪಿ ಮೆಂಬರ್ ಅಲ್ವಾ, ಅವ್ರಿಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಳೋಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ? ನಾನೇ ಅವ್ರ ಕ್ಷೇತ್ರ ನೋಡ್ಕಪ್ಪ, ನನ್ನ ಕ್ಷೇತ್ರ ವರ್ಣ ಕ್ಷೇತ್ರ ನನಗೋಸ್ಕರ ಬಿಟ್ಕೊಟ್ಟಿದ್ದಾನೆ, ನೀನು 5 ವರ್ಷ ಎಮ್ ಎಲ್ ಎ ಆಗಿದ್ದವ್ರು ನೋಡ್ಕೊ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಇದು ದ್ವೇಷಕ್ಕೋಸ್ಕರ ಅಸೂಯೆಗೋಸ್ಕರ ಮಾಡ್ತಕ್ಕಂಥ ರಾಜಕಾರಣ. ನಾವು ನಮ್ಮ ರಾಜಕೀಯ ಜೀವನದಲ್ಲಿ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಆದರೆ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಬಿಡಲ್ಲ, ನಾವು ಶಿಕ್ಷೆ ಮಾಡೇ ಮಾಡಿ. ಕೊಟ್ಟಿದ್ದೀವಲ್ಲ, 4 ಆಯೋಗಗಳು ಮಾಡಿದ್ದೀವಿ, 4 ಕೂಡ ಕೊಟ್ಟಿದ್ದೀವಿ. 40% ಕೊಟ್ಟಿದ್ದೀವಿ, ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ, ಆಮೇಲೆ ಆರೋಗ್ಯ ಇದರಲ್ಲಿ ಎಂಥದ್ದು ಕೋವಿಡ್ ಇದರಲ್ಲಿ ಹಗರಣ ಆದಂಥದ್ದು ಕೊಟ್ಟಿದ್ದೀವಿ, ಆಮೇಲೆ ಬಿಟ್ಕಾಯಿಂದ ಕೊಟ್ಟಿದ್ದೀವಿ, ಇದೆಲ್ಲ ಮಾಡಿಸ್ತಾ ಇದ್ದೀವಿ. ಇನ್ನೂ ವರದಿ ಕೊಟ್ಟಿಲ್ಲ ಅಷ್ಟೇ. ಏನು YST ಅಂದರೆ ಏನು? ಅವ್ರು ಏನಾರ ಹೇಳಿ, ನೀನು ಹೇಳ್ತಾ ನೀ ಹೇಳಪ್ಪ YST ಅಂದರೆ ಏನು ಅಂತ. ಆ ಥರದ್ದು ಒಂದು ಟ್ಯಾಕ್ಸ್ ಇದೆಯಾ? ಅದೇ ಹೇಳದ್ನಲ್ರಿ, ಕುಮಾರಸ್ವಾಮಿ ಹೇಳೋದೆಲ್ಲ ಹೊಟ್ಟೆ ಕಿಚ್ಚಿನ ಮೇಲೆ, ಅಸೂಯೆ ಮೇಲೆ, ದ್ವೇಷದ ಮೇಲೆ ಸುಳ್ಳುಗಳು ಆರೋಪ ಮಾಡ್ತಾರೆ. ಅವರಿಗೆ ಬೇರೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ. ಸುಳ್ಳೇ ಅವ್ರ ಮನೆ ದೇವರು.